ನೋಡಿ, ನಮ್ಮ ರಾಜ್ಯದ ನಮ್ಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ. ನೋಡಿ, ಇವತ್ತು ಒಗ್ಗಟ್ಟಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಟ್ಟದಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಬಿಜೆಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ನೋಡಿ, ನಮ್ಮ ರಾಜ್ಯದ ನಮ್ಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ. ನೋಡಿ, ಇವತ್ತು ಒಗ್ಗಟ್ಟಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಟ್ಟದಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಬಿಜೆಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ನೋಡಿ, ನಮ್ಮ ರಾಜ್ಯದ ನಮ್ಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ. ನೋಡಿ, ಇವತ್ತು ಒಗ್ಗಟ್ಟಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಟ್ಟದಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಬಿಜೆಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ನೋಡಿ, ನಮ್ಮ ರಾಜ್ಯದ ನಮ್ಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ. ನೋಡಿ, ಇವತ್ತು ಒಗ್ಗಟ್ಟಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಟ್ಟದಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಬಿಜೆಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ನೋಡಿ, ನಮ್ಮ ರಾಜ್ಯದ ನಮ್ಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ. ನೋಡಿ, ಇವತ್ತು ಒಗ್ಗಟ್ಟಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಟ್ಟದಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ.
ಆಯ್ಕೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಬಿಜೆಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.